ನೋಡಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 2021 ಅಲ್ಲಿ ಎನ್ಇಪಿ ಸಿಲೆಬಸ್ ನೋಡ್ಕೋ ಆಗುತ್ತೆ ಇದು 12 ಮಾರ್ಕ್ಸ್ ಗೆ. ಏನ್ ಕೊಟ್ಟಿದ್ದಾರೆ ನೋಡೋಣ. ನೋವಾ ಲಿಮಿಟೆಡ್ ಕಂಪನಿ ಹ್ಯಾಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ 1 ಲ್ಯಾಕ್ ಡಿವೈಡೆಡ್ ಇಂಟು 100 ರುಪೀಸ್ ಈಚ್. ಇಟ್ ವಿಶಸ್ ಟು ರೇಸ್ ಫರ್ದರ್ 60,000 ರುಪೀಸ್ ಫಾರ್ ಎಕ್ಸ್ಪಾನ್ಷನ್ ಪ್ಲಾನ್ಸ್. ನೋಡಿ, 1 ಲಕ್ಷ ರೂಪಾಯಿ ಆಲ್ರೆಡಿ ಕ್ಯಾಪಿಟಲ್ ಇದೆ, ಇನ್ನು ಎಷ್ಟು ಬೇಕಂತೆ? ಇನ್ನೂ 60,000 ರುಪೀಸ್ ದುಡ್ಡು ಬೇಕಂತೆ. ಆ 60,000 ಗೆ ಏನೇನ್ ಫೈನಾನ್ಷಿಯಲ್ ಸ್ಕೀಮ್ಸ್, ಏನೇನು ಪ್ಲಾನ್ಸ್ ಇದೆ ಅವ್ರಿಗೆ ಅಂದ್ರೆ, ಎಲ್ಲಾ 60,000 ರುಪೀಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ತಗೊಳಂತ ಒಬ್ಬನು. ಇನ್ನೊಬ್ನ ಏನ್ ಹೇಳ್ತಾ ಇದ್ದಾನೆ, ಇಲ್ಲ ಸರ್ 50% ಅಂದ್ರೆ 60,000 50% 30,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ತಗೋಣ, ಇನ್ನ 50% ಸಾಲ ತಗೊಂಡ 10% ಬಡ್ಡಿಗೆ ಅಂತ ಇಂಟ್ರೆಸ್ಟ್ಗೆ ಅಂತ ಹೇಳ್ತಾ. ಮೂರನೇ ಏನ್ ಹೇಳ್ತಾ ಇದ್ದಾನೆ, ಏ ಬೇಡ ಸರ್, 20,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂದ ತಗೋಣ, ಇನ್ನು 40,000 ರೂಪಾಯಿಗೆ 10% ಸಾಲ ತಗೋಣ ಅಂತ ಹೇಳ್ತಾರೆ. ಅಲ್ಲಿಗೆ ಮೂರ್ ತರ ಸ್ಕೀಮ್ ಇದೆ, ಕರೆಕ್ಟಾ? ಈಗ ಇದಕ್ಕೆ ಹೆಂಗ್ ಮಾಡೋದು ಅಂತ ಹೇಳಿದ್ರೆ, ಕ್ಯಾಲ್ಕುಲೇಷನ್ ಆಫ್ ಇಪಿಎಸ್. ಇಪಿಎಸ್ ಅಂದ್ರೆ ಏನೋ, ಅರ್ನಿಂಗ್ಸ್ ಪರ್ ಶೇರ್ ಅಂತ ಹೇಳಿ. ಇಲ್ಲಿ ಎರಡು ಮೂರ್ ಕೇಸಸ್ ಇದೆ, ಕರೆಕ್ಟ್ ಏನಪ್ಪ? ಫಸ್ಟ್ ಕೇಸ್ ಅಲ್ಲಿ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಥವಾ ಈಕ್ವಿಟಿ ಶೇರ್ಸ್. ನೋಡಿ, ಆಲ್ರೆಡಿ ನಮ್ಮ ಹತ್ರ 1 ಲಕ್ಷ ಈಕ್ವಿಟಿ ಶೇರ್ಸ್ ಇದೆ, ಕರೆಕ್ಟ್ ಏನಪ್ಪ? 1 ಲಕ್ಷ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಒಬ್ಬೊಬ್ಬರ ಹತ್ರ ಎಷ್ಟು ಇಸ್ಕೊಳ್ತಾ ಇದೀವಿ? 100 ರೂಪಾಯಿ ಇಸ್ಕೊಳ್ತಾ ಇದ್ದೀವಿ. 100 ರೂಪಾಯಿ ಇಸ್ಕೊಂಡ್ರೆ ಒಟ್ಟು ಎಷ್ಟು 1,000 ಶೇರ್ಸ್ ಇರುತ್ತಪ್ಪ? 1,000 ಶೇರ್ಸ್ ಇರುತ್ತೆ, ಕರೆಕ್ಟ್ ಏನಪ್ಪ? ಈಗ ಒಂದೇ ಪಾಯಿಂಟ್ ಅಲ್ಲಿ ಹೊಸದ ಈಕ್ವಿಟಿ ಶೇರ್ ಕ್ಯಾಪಿಟಲ್, ನ್ಯೂ ಈಕ್ವಿಟಿ ಶೇರ್ಸ್ 60,000 ಶೇರ್ಸ್ ಬೇಕಾಗಿರೋದ್ರ 60,000 ರೂಪಾಯಿನ ಎಲ್ಲ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ರೆ 60,000 ÷ 100 ರೂಪಾಯಿ ಅಂದ್ರೆ ಅಲ್ಲಿಗೆ 600 ಶೇರ್ಸ್ ಆಯ್ತು, ಹೌದಾ? ಎರಡನೇ ಕೇಸ್ ಏನ್ ಹೇಳ್ತಾನೆ, 50% ಈಕ್ವಿಟಿ ಶೇರ್ಸ್ ಅಂತ ಹೇಳ್ತಾರೆ. ಅಂದ್ರೆ 30,000 ÷ 100 ರೂಪಾಯಿ ಒಂದ್ ಶೇರ್ಗೆ ಅಂದ್ರೆ ಅಲ್ಲಿಗೆ 300 ಶೇರ್ಸ್ ಆಯ್ತು. ಮೂರನೇ ಕೇಸ್ ಅಲ್ಲಿ 20,000 ಈಕ್ವಿಟಿ ಶೇರ್ಸ್ 100 ರೂಪಾಯಿ ಪ್ರಕಾರ ಅಂದ್ರೆ 200 ಶೇರ್ಸ್ ಆಯ್ತು. ಅಲ್ಲಿಗೆ ಟೋಟಲ್ ಹೊಸದು ಹಳೆಯದು ಎರಡು ಸೇರಿ 1,600, 1,300, 1,200 ಶೇರ್ಸ್ ಇದೆ. ಇದು ಟೋಟಲ್ ಈಕ್ವಿಟಿ ಶೇರ್ಸ್ ಇಷ್ಟಿರುತ್ತೆ, ಕರೆಕ್ಟ್ ಏನಪ್ಪ? ಈಗ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಸಾಲ ತಗೊಂಡ್ರೆ ಏನ್ ಕಟ್ಟಬೇಕಾಗುತ್ತೆ? ಬಡ್ಡಿ ಕಟ್ಟಬೇಕಾಗುತ್ತೆ, ಕರೆಕ್ಟಾ? ಫಸ್ಟ್ ಕೇಸ್ ಅಲ್ಲಿ ಏನು ಬಡ್ಡಿ ಇಲ್ಲ, ಯಾಕೆಂದ್ರೆ ಸಾಲನೇ ಮಾಡ್ತಾ ಇಲ್ಲ. 1 ಲಕ್ಷ ಈಕ್ವಿಟಿ ಇತ್ತು, 60,000 ಈಕ್ವಿಟಿ ಶೇರ್ಸ್ ತಗೊಳ್ತಾ ಇದ್ದೀವಿ, ಸಾಲ ಏನು ಮಾಡ್ತಾ ಇಲ್ಲ. ಎರಡನೇ ಕೇಸ್ ಅಲ್ಲಿ 60,000 ಗೆ 30,000 ಈಕ್ವಿಟಿ ಶೇರ್ಸ್, ಇನ್ 30,000 ಗೆ 10% ಸಾಲ ಕಟ್ಟಬೇಕು, ಕರೆಕ್ಟಾ? ಅಲ್ಲಿಗೆ 30,000 ಮೇಲೆ 10% ಎಷ್ಟು ಬರುತ್ತಪ್ಪ? 100,000 ಇಂಟ್ರೆಸ್ಟ್ ಬರುತ್ತೆ. ಮೂರನೇ ಕೇಸ್ ಅಲ್ಲಿ 60,000 ಲಿ 20,000 ಈಕ್ವಿಟಿ ಶೇರ್ಸ್, ಇನ್ 40,000 ಏನು ಡಿಬೆಂಚರ್ಸ್ ಸಾಲ 10% ಆಗಿ ಎಷ್ಟು ಬಡ್ಡಿ ಬರುತ್ತೆ? 4,000 ಬರುತ್ತೆ, ಕರೆಕ್ಟ್ ಏನಪ್ಪ? ಅಲ್ಲಿಗೆ ಇಷ್ಟು ಮುಗೀತು, ಇಷ್ಟು ಮುಗೀತು. ಈಗ ಇಬಿಐಟಿ ಎಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮ್ ನೋಡೋಣ. 30,000 ಕೊಟ್ಟವ್, ಕರೆಕ್ಟ್ ಏನಪ್ಪ? 30,000 ಇಬಿಐಟಿ ಇದೆ. ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ಇಂಟ್ರೆಸ್ಟ್. ಫಸ್ಟ್ ಕೇಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಎರಡನೇ ಕೇಸ್ ಅಲ್ಲಿ 3,000 ಇಂಟ್ರೆಸ್ಟ್ ಇದೆ, ಮೂರನೇ ಕೇಸ್ ಅಲ್ಲಿ 4,000 ಇಂಟ್ರೆಸ್ಟ್ ಇದೆ, ಕರೆಕ್ಟ್ ಏನಪ್ಪ? ಅಲ್ಲಿಗೆ 30,000, 27,000, 26,000 ಇದನ್ನ ಏನಂತ ಕರಿತೀವಿ? ಇಬಿಟಿ. ಇದರಲ್ಲಿ ಟ್ಯಾಕ್ಸ್ ಮೈನಸ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಅಂದ್ರೆ 50% ಅಂದ್ರೆ 15,000, ಇದು 13,000, ಇದು 13,500, ಕರೆಕ್ಟಾ? ಇನ್ ಬಾಕಿ ಬರೋದು ಎಷ್ಟು? 15,000, 13,500 ಅಂಡ್ 13,000. ಇದನ್ನ ಏನಂತ ಕರಿತೀವಿ? ಇಬಿಟಿ ಅಂತ ಹೇಳ್ತೀವಿ. ಇಎಟಿ. ಇದರಲ್ಲಿ ಪ್ರಿಫರೆನ್ಸ್ ಶೇರ್ ಏನಾದ್ರೂ ಡಿವಿಡೆಂಡ್ ಇದೆಯಾ ಅದನ್ನ ನೋಡ್ಬೇಕು. ಪ್ರಿಫರೆನ್ಸ್ ಶೇರ್ ಡಿವಿಡೆಂಡೇ ಇಲ್ಲ, ಏನು ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿಲ್ಲ. ಹಾಗಾದ್ರೆ ಬರ್ತಕ್ಕಂಥದ್ದು ಪ್ರಾಫಿಟ್ಸ್ ಫಾರ್ ಈಕ್ವಿಟಿ ಅಥವಾ ಪ್ರಾಫಿಟ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಅಂತ ಹೇಳ್ತೀವಿ, ಕರೆಕ್ಟಾ? ಎಷ್ಟೆಷ್ಟು ಬರುತ್ತೆ? 15,000, 13,500, 13,000, ಕರೆಕ್ಟ್ ಏನಪ್ಪ? ಈಗ ಇಪಿಎಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಪಿಎಸ್ ಮಾಡಬೇಕು ಅಂದ್ರೆ ಪ್ರಾಫಿಟ್ ಫಾರ್
available for equity, equity divided by number of equity shares. Equity shares. Okay, profit available for equity is 15,000. Number of equity shares is 1,600. Even though 13,500, number of equity shares is 1,300. This is 13,000, number of equity shares is 1,200. Yes, yes, what is the heading? 9.375. Ido 10.38. Ido 10.83. ಯಾವ್ ಜಾಸ್ತಿ ಇದೆಯಪ್ಪ? 10.8. ಸೊ ಈಗ ನಾವು ಒಂದು ಸಜೆಷನ್ ಕೊಡ್ಬೋದು. ಏನಂತ ನೋಡಪ್ಪ, ನೀನು 60,000 ರೂಪಾಯಿ ಅಡಿಷನಲ್ ಕ್ಯಾಪಿಟಲ್ ಬೇಕಲ್ವಾ, ಆ ಅಡಿಷನಲ್ ಕ್ಯಾಪಿಟಲ್ ಇಲ್ಲಿ 20,000 ರೂಪಾಯಿ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿ 40,000 ರೂಪಾಯಿ ಸಾಲ ತಗೊಂಡ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಒಬ್ಬೊಬ್ಬರಿಗೆ 100 ರೂಪಾಯಿ ಕೊಟ್ಟವ್ರಿಗೆ ಎಷ್ಟು ರೂಪಾಯಿ ಬರುತ್ತೆ ಲಾಭ? 10.83 ರೂಪಾಯಿ ಬರುತ್ತೆ. ಯಾವ್ದೇ ಬೇರೆ ಪ್ಲಾನ್ ಹೋದ್ರೂ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಬೆಟರ್ ಟು ಟೇಕ್ 20,000 ಈಕ್ವಿಟಿ ಶೇರ್ ಅಂಡ್ 640,000 ಲೋನ್, ಅದು ಬರೀಬೇಕಾಗುತ್ತೆ. ಅರ್ಥ ಆಯ್ತಾ? ಇದಕ್ಕೆ 15 ಮಾರ್ಕ್ಸ್ ಚೀಪ್ ಆಗಿ, 12 ಮಾರ್ಕ್ಸ್ ಚೀಪ್ ಅಲ್ವಾ? ಇದು ಚೀಪ್ ಅಲ್ವಾ? ವೆರಿ ಚೀಪ್. ಇದನ್ನು ಮಾಡಿದೀವಿ ಸರ್.